ಮೇಡಮ್ ನಮಸ್ತೆ. ಗಂಧದ ಗುಡಿ ರಿಲೀಸ್ ವೀಕಲ್ಲಿ ಇದ್ದೀವಿ. ಗಂಧದ ಗುಡಿ 2 ದಿನದಲ್ಲಿ ರಿಲೀಸ್ ಆಗ್ತಿದೆ. ನಾಳೆ ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ಸ್ ನಡೀತಾ ಇದೆ. ಸೊ ನಾನು ಮೊದಲನೇ ಪ್ರಶ್ನೆ ಅಂದರೆ ಗಂಧದ ಗುಡಿ ಬಗ್ಗೆ ನಾನು ನಿಮ್ಮನ್ನು ಮಾತಾಡಿಸ್ಬೇಕು, ನೀವೆಲ್ಲೂ ಮಾತಾಡಿಲ್ಲ, ಮಾತಾಡಿಸ್ಬೇಕು ಅಂದ್ಕೊಂಡಿದ್ದು ಏನಕ್ಕೆ ಅಂದರೆ ಇದರ ಹಿಂದೆ ನೀವು ಅವ್ರ ಜೊತೆ ಪ್ರತಿ ಹೆಜ್ಜೆಯಲ್ಲಿ ಇದ್ದಿದ್ದು ನೀವೇ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನಿಸಿದ್ದು. ಗಂಧದ ಗುಡಿ ಅನ್ನೋದು ಇದು ಒಂದು ರೆಗ್ಯುಲರ್ ಫಿಲ್ಮ್ ಅಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ ಅಲ್ಲ, ಇದೊಂದು ಹೊಸ ಒಂದು ಆಯಾಮ ಇರುವಂಥ ಒಂದು ಚಿತ್ರ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಇದರಲ್ಲೊಂದು ಡ್ರಾಮಾ ಇದೆ, ಇದರಲ್ಲಿ ವಿಷುವಲ್ಸ್ ಇದೆ, ಒಂದು ಇಮೋಷನ್ ಇದೆ, ಮತ್ತು ನಮ್ಮ ಹೆರಿಟೇಜ್, ಕರ್ನಾಟಕ ಹೆರಿಟೇಜ್ ಅಂತ ಹೇಳುವಂಥ ನಮ್ಮ ಕಾಡುಗಳು, ವನ್ಯ ಸಂಪತ್ತು, ಪ್ರಕೃತಿ ಸೌಂದರ್ಯ ಇದೆಲ್ಲವೂ ಕೂಡಿರುವಂಥ ಸಿನಿಮಾ. ಇದು ತುಂಬ ಸ್ಪೆಷಲ್ ನಮಗೆ, ಅಂದರೆ ಈ ಜನರೇಷನ್ಗೆ ಗಂಧದ ಗುಡಿ ಅನ್ನೋದು ತುಂಬ ಸ್ಪೆಷಲ್ ಸಿನಿಮಾ. ಅದು ನಾನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿರೋದ್ರಿಂದ ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿರೋದು. ಸೊ ಈ ಸಿನಿಮಾ ವಿಷಯವಾಗಿ ಫಸ್ಟ್ ಆಫ್ ಆಲ್ ನೀವು ಮಾತಾಡೋಕೆ ಒಪ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಮೊದಲನೇ ಪ್ರಶ್ನೆ, ನಾನು ಶುರು ಮಾಡೋದೇ ಪುನೀತ ಪರ್ವ. ಮೊನ್ನೆ ಏನು ನಡೀತು, ಹೋದ ಶುಕ್ರವಾರ. ಸೊ ಪುನೀತ ಪರ್ವ ನಿಮ್ಮ ಒಂದು ಡಿಸಿಷನ್ ಆಗಿತ್ತು, ಯಾಕಂದರೆ ನಾವೆಲ್ಲ ಕೂತು ನೀವು ಕರೆದು ಈ ಥರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಹಂಚಿಕೊಂಡಾಗ, ಸೊ ಅದು ಎಕ್ಸ್ಕ್ಲೂಸಿವ್ ಆಗಿ ಅಭಿಮಾನಿಗಳಿಗೆ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿತ್ತು. ಸೊ ಅದು ತುಂಬ ಯಶಸ್ವಿಯಾಗಿ ನಡೀತು. 100,000 ಹೆಚ್ಚು ಜನ ಎಷ್ಟೇ ಲೇಟಾದರೂ ಶಾಂತಿಯುತವಾಗಿ ನಡ್ಕೊಂಡು, ಮತ್ತು ಆ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅಭಿಮಾನಿಗಳು, ಮತ್ತು ಇಡೀ ಉದ್ಯಮ ಬಂದು ನಿಮಗೆ ಅವತ್ತು ಸಪೋರ್ಟ್ ತೋರಿಸಿದೆ. ಸೌತ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದಾರೆ. ಸೊ ಓವರಾಲ್ ಪುನೀತ ಪರ್ವ ಅದ್ಭುತವಾಗಿ ನಡೆದಿರೋದ್ರಿಂದ ನಿಮಗೆ ಪುನೀತ ಪರ್ವ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ಸೊ ಪುನೀತ ಪರ್ವ ಮಾಡಿದ್ದೇ ಅಭಿಮಾನಿಗಳಿಗೆ, ಎಲ್ಲ ಕಡೆ ಅದೇ ನಾವು ಹೇಳಿದ್ವಿ, ಹಿಂಗೆ ಬನ್ನಿ ಪ್ರೋಗ್ರಾಮ್ ನಡೀತಿದೆ ಅಂತ. ಅದೇ ಥರ ಎಲ್ಲರೂ ಬಂದರು. ನೀವು ಹೇಳ್ದಂಗೆ 1,00,000 ಜನ ಮಾಡಿದರು. ಆಮೇಲೆ ಎಲ್ಲ ಇಂಡಸ್ಟ್ರಿಯಿಂದ ಬಂದರು, ನಮ್ಮ ಇಂಡಸ್ಟ್ರಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿದರು. ಅದು ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆಮೇಲೆ ನನಗೆ ತುಂಬ ಸಂತೋಷ ಆಯಿತು, ತೃಪ್ತಿನೂ ಕೊಡ್ತು, ಯಾಕೆಂದರೆ ಲಾಸ್ಟ್ ಇವೆಂಟ್ ಅಪ್ಪೋದು ಸಕ್ಸಸ್ ಆಯಿತು ಅಂತ. ಸೊ ನೀವು ಅಂದ್ಕೊಂಡಿದ್ದು ಅಭಿಮಾನಿಗಳನ್ನ ನೆರವೇರಿಸ್ಕೊಟ್ಟಾಗ ಆ ಒಂದು ಮೂಮೆಂಟ್ ಹೆಂಗೆ ಅನಿಸ್ತು ನಿಮಗೆ? ಇಲ್ಲ, ನನಗೆ ತೃಪ್ತಿ ಕೊಡ್ತು ಹಾಗೂ ಸಂತೋಷ ಆಯಿತು ಅಷ್ಟೇ. ನಾವು ಯಾವಾಗಲೂ ನಮ್ಮ ಫ್ಯಾನ್ಸಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ನಮ್ಮ ಇಡೀ ಕುಟುಂಬ ಚಿರಋಣಿ ಆಗಿರ್ತೀವಿ ನಾವು. ಯಾಕಂದರೆ ಬಂದು ಅಷ್ಟೊಂದು ಟೆನ್ಷನ್ ಇತ್ತು ನಮಗೆ ಮಳೆ ಬರುತ್ತೆ ಅಂತ, ಬಟ್ ಆದ್ರೂ ಬಂದು ಎಲ್ಲರೂ ಚೆನ್ನಾಗಿ ನಡೆಸ್ಕೊಟ್ರು. ಅಫ್ಕೋರ್ಸ್ ನಮ್ಮ ಇಡೀ ಟೀಮ್, ನೀವಾಗಲಿ, ಯುವ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಎಲ್ಲರದು ನನ್ನ ಸಪೋರ್ಟ್ ಇತ್ತು. ಕಳೆದ 1 ವರ್ಷದಿಂದ ಇಡೀ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದೆ, ಏನೇ ಆದ್ರೂ ನಮ್ಮ ಜೊತೆ ಇದೆ. ಅದೇ ಥರ ಈ ಫಂಕ್ಷನಲ್ಲೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಹಾಗೂ ಪೊಲೀಸ್ ಸಪೋರ್ಟಿಂದ ನಮಗೆ ಈ ಫಂಕ್ಷನ್ ತುಂಬ ಚೆನ್ನಾಗಾಯಿತು.